ಪಂಚರತ್ನ ಯಾತ್ರೆಗೆ ಪವರ್ ನೀಡದ ಮತದಾರ ಹೆಚ್ಡಿಕೆ ಏಕಾಂಗಿ ಹೋರಾಟಕ್ಕೆ ಸಿಗಲಿಲ್ಲ ಜಯ ಬಹುಮತ ಸಿಗದಿದ್ದರೆ ಪಕ್ಷ ವಿಸರ್ಜನೆ ಮಾತು ಮುಂದೇನು ಮಾಡ್ತಾರೆ ಡಿ ಕುಮಾರಸ್ವಾಮಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಮೂವತ್ತೇಳು ಸ್ಥಾನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕೇವಲ ಹತ್ತೊಂಬತ್ತು ಸ್ಥಾನ ನಿಖಿಲ್ ಕುಮಾರಸ್ವಾಮಿ ಸೋತ್ರರು ಮತ್ತೊಂದು ಕಡೆ ಬಂಡೆ ಪ್ರಕಾಶಂಪುರ್ ಸೋತ್ರು ಸಾರಾ ಮಹೇಶ್ ರಿಸಲ್ಟ್ ಮಾಡೋಕ್ಕಾಗಲಿಲ್ಲ ಹಾಗೆ ದೇವಾನಂದ್ ಚೌಹಾಣ್ ಸೋತ್ರು ಜೆ ಡಿ ಎಸ್ನ ಘಟಾನುಘಟಿ ನಾಯಕರುಗಳು ಸೋಲನ್ನು ಅನುಭವಿಸಿದ್ರು ಜೆ ಡಿ ಎಸ್ ಪಕ್ಷ ಹತ್ತೊಂಬತ್ತು ಸ್ಥಾನಕ್ಕೆ ಕುಸಿತು ಸ್ವಂತ ಬಲವ ಮೇಲೆ ಅಂದರೆ ನೂರಿಪ್ಪತ್ತ್ಮೂರು ಟಾರ್ಗೆಟ್ ಏನಿಟ್ಕೊಂಡಿದ್ರು ಅದು ಆಗಲ್ಲ ಅಂದರೆ ಪಕ್ಷವನ್ನು ವಿಸರ್ಜನೆ ಮಾಡ್ತೀನಿ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದರು ಮತದಾನ ಆಗ್ತಿದ್ದಂಗೆ ಸಿಂಗಾಪುರಕ್ಕೆ ಹೋದಂಥ ಹೆಚ್ ಡಿ ಕುಮಾರಸ್ವಾಮಿಯವರಿಗೆ ಅದು ಯಾವ ಸೂಚನೆ ಸಿಕ್ತೋ ಏನೋ ಗೊತ್ತಿಲ್ಲ ಮತದಾರ ಮಾತ್ರ ಸಂಪೂರ್ಣವಾಗಿ ಕೈ ಚೆಲ್ಲಿದ್ದಾನೆ ಪಂಚರತ್ನ ಯಾತ್ರೆ ಕಳೆದ ನವಂಬರ್ನಿಂದ ಹಿಡಿದು ಮತದಾನಕ್ಕೆ ಕೆಲವೇ ಕೆಲವು ದಿನಗಳು ಇರೋವರೆಗೂ ಕೂಡ ಕುಮಾರಸ್ವಾಮಿ ಏಕಾಂಗಿಯಾಗಿ ಹೋರಾಟವನ್ನು ನಡೆಸಿದ್ರು ಪಕ್ಷವನ್ನು ಅಧಿಕಾರಕ್ಕೆ ತರಲೇಬೇಕು ಸ್ವಂತ ಬಲ ಅಸಾಧ್ಯ ಅನ್ನೋದೆಲ್ಲರಿಗೂ ಗೊತ್ತಿತ್ತು ಆದರೆ ಅದೇನು ಆಚಲ ವಿಶ್ವಾಸ ತಮ್ಮ ಮಾತಿನ ದಾಟಿಯಲ್ಲಿ ಪಕ್ಷವನ್ನು ವಿಸರ್ಜನೆ ಮಾಡ್ತೀನಿ ಅಧಿಕಾರಕ್ಕೆ ಬರಲಿಲ್ಲ ಅಂತ ಕೂಡ ಹೇಳಿದ್ರು ಬರಲಿಲ್ಲ ಅಂದರೆ ಮತ್ತೊಂದು ಕಡೆ ಸಮ್ಮಿಶ್ರ ಸರ್ಕಾರದ ಸೂಚನೆ ಕೂಡ ಸಿಗಲೇ ಇಲ್ಲ ಕ್ಲಿಯರಾಗಿ ಕಾಂಗ್ರೆಸ್ ಮೆಜಾರಿಟಿಯನ್ನು ಪಡ್ಕೊಳ್ತು ತೀವ್ರವಾಗಿ ಕುಸ್ತಿದ್ದು ಬಿ ಜೆ ಪಿ ಈ ಸಂದರ್ಭದಲ್ಲಿ ಬಿ ಜೆ ಪಿಯಿಂದ ಗೆದ್ದಿರೋ ಶಾಸಕರೇನು ಮಾಡ್ತಾರೆ ಜೆ ಡಿ ಎಸ್ನಿಂದ ಗೆದ್ದಿರೋ ಶಾಸಕರೇನು ಮಾಡ್ತಾರೆ ಸ್ವತಃ ಅವರ ಪಕ್ಷವನ್ನು ವಿಸರ್ಜನೆ ಮಾಡ್ತಾರಾ ಖಂಡಿತ ಇಲ್ಲ ಕರ್ನಾಟಕದ ಮಟ್ಟಿಗೆ ನೋಡೋದಾದರೆ ಪ್ರಾದೇಶಿಕ ಪಕ್ಷವಾಗಿ ಜೆ ಡಿ ಎಸ್ ಯಾವತ್ತಿಗೂ ಸ್ಟ್ರಾಂಗ್ ಯಾವಾಗಲೂ ಹೇಳ್ತಿರ್ತೀವಿ ಜೆ ಡಿ ಎಸ್ಗೆ ಪ್ರಾಣ ಕೊಡೋ ಮತದಾರರಿದ್ದಾರೆ ಆದರೆ ಅದು ಓಟಾಗಿ ಆಗಿ ಕನ್ವರ್ಟ್ ಆಗಲ್ಲ ಅಂತ ನಮ್ಮ ಪ್ರಕಾರ ಓಟಾಗಿ ಕನ್ವರ್ಟ್ ಆಗಿದ್ದ ಹಾಸನದಲ್ಲಿ ಮಾತ್ರ ಅನಿಸುತ್ತೆ ಸ್ವರೂಪ ಪ್ರಕಾಶ್ ವಿಚಾರದಲ್ಲಿ ಹೀಗಾಗಿ ಜೆ ಡಿ ಎಸ್ನ ಮುಂದಿನ ನಡೆ ಏನು ಜೆ ಡಿ ಎಸ್ನ ಸಂಘಟಿಸೋ ಜವಾಬ್ದಾರಿ ಯಾರ್ದು ಜೆ ಡಿ ಎಸ್ಸನ್ನು ಮತ್ತೆ ಲೈಮ್ಲೈಟ್ಗೆ ಯಾರು ತರ್ತಾರೆ ಆ ಜವಾಬ್ದಾರಿ ಕೇವಲ ದೇವೇಗೌಡರ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿದೆಯಾ ಇಲ್ಲ ಪಕ್ಷದ ಪರವಾಗಿ ನಾವು ಓಡಾಡ್ತೀವಿ ಪಕ್ಷವನ್ನು ಮತ್ತೆ ಕಟ್ತೀವಿ ಲೋಕಸಭಾ ಚುನಾವಣೆಯಲ್ಲಿ ನಾವು ರಿಸಲ್ಟ್ ಮಾಡ್ತೀವಿ ಮುಂಬರೋ ವಿಧಾನಸಭಾ ಚುನಾವಣೆಗೆ ಮತ್ತೆ ಸಜ್ಜಾಗ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ತಾಕತ್ತನ್ನು ತೋರಿಸ್ತೀವಿ ಅಂತ ಹೇಳುವಂಥ ಧೈರ್ಯವಾಗಿ ಹೇಳುವಂಥ ಅಭ್ಯರ್ಥಿಗಳು ಯಾರು ನಾಯಕರು ಯಾರು ಅನ್ನೋ ಚರ್ಚೆ ಶುರುವಾಗಿದೆ ನಿಖಿಲ್ ಸೋಮ ಕುಮಾರಸ್ವಾಮಿ ಅವರು ಗೆಲುವನ್ನು ದಾಖಲಿಸಿದ್ದಿದ್ರೆ ಒಂದಷ್ಟು ಉತ್ಸಾಹ ಉಳಿತಿತ್ತೇನೋ ಆದರೆ ನಿಖಿಲ್ ಕುಮಾರಸ್ವಾಮಿ ಯಾವುದಕ್ಕೂ ತಲೆ ಕೆಟ್ಟಿಕೊಂಡಿಲ್ಲ ಜನರ ತೀರ್ಮಾನ ಮತ್ತೆ ಕಮ್ ಬ್ಯಾಕ್ ಮಾಡ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಮತ್ತೊಂದು ಕಡೆ ಸ್ವರೂಪ್ ಪ್ರಕಾಶ್ ಇದ್ದಾರೆ ಬಾಲಕೃಷ್ಣ ಇದ್ದಾರೆ ಶೌಂಡ್ಬೆಳಗುಳದಲ್ಲಿ ಸಾಕಷ್ಟು ನಾಯಕರಿದ್ದಾರೆ ಜೊತೆಯಲ್ಲಿ ಪ್ರಜ್ವಲ್ ಇದ್ದಾರೆ ಪ್ರಜ್ವಲ್ ರೇವಣ್ಣ ರೇವಣ್ಣ ಅವರು ಕೆಲವೇ ಮತಗಳ ಅಂತರದಲ್ಲಿ ಗೆಲುವನ್ನು ತಾಕಲ್ಸಿದ್ದಾರೆ ಕುಮಾರಸ್ವಾಮಿ ಇದ್ದಾರೆ ಎಲ್ಲರೂ ಸೇರಿ ಪಕ್ಷವನ್ನ ಎಷ್ಟರ ಮಟ್ಟಿಗೆ ಕಟ್ಟುತ್ತಾರೆ ಆಡಳಿತ ಪಕ್ಷ ಕಾಂಗ್ರೆಸ್ ವಿರುದ್ಧ ಹರಿಹಾಯೋಕೆ ಯಾವ ಮತದಲ್ಲಿ ಯಾವ ಹಂತದಲ್ಲಿ ಸಜ್ಜಾಗ್ತಾರೆ ತುಂಬಾನೇ ನಿಗೂಢ ಪ್ರಶ್ನೆಗಳು ಎಷ್ಟೋ ಜನ ಇಡೀ ರಾಜ್ಯದಲ್ಲಿ ಸುತ್ತಾಡಿದಾಗ ಕುಮಾರಸ್ವಾಮಿ ಸಿಎಂ ಆಗ್ಬೇಕು ಸಿ ಎಂ ಆಗ್ಬೇಕಂದ್ರು ಹತ್ತೊಂಬತ್ತು ಸೀಟ್ಗೆ ಸುಸ್ತು ಮಾಡಿಸಿದ್ರು ಜೆ ಡಿ ಎಸ್ ಪಕ್ಷವನ್ನು ಹೀಗಾಗಿ ಕುಮಾರಸ್ವಾಮಿ ಪಕ್ಷವನ್ನು ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿದ್ರು ಏನು ಮಾಡ್ತಾರೆ ಜೆ ಡಿ ಎಸ್ ಪಕ್ಷ ಮತ್ತೆ ಹೇಗೆ ಸ್ಟ್ರಾಂಗ್ ಕಂಬ್ಯಾಕ್ ಮಾಡುತ್ತೆ ಜೆ ಡಿ ಎಸ್ ಅನ್ನು ಮುಂದೆ ನಿಂತು ಸಾರಥಿಯಾಗಿ ಮುನ್ನಡೆಸುವ ನಾಯಕ ಯಾರು ಅನ್ನೋ ಚರ್ಚೆ ಶುರುವಾಗಿದೆ ದೇವೇಗೌಡರ ಉತ್ಸಾಹ ಕುಕ್ಕಿಲ್ಲ ಆದರೆ ಶಕ್ತಿ ಇಲ್ಲ ಕುಮಾರಸ್ವಾಮಿಯ ಉತ್ಸಾಹ ಕುಕ್ಕಿಲ್ಲ ಮುಂದೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನು ಜೆ ಡಿ ಎಸ್ ಅನ್ನ ಕುಟುಂಬವನ್ನು ಹೊರತುಪಡಿಸಿದ್ರೆ ಭವಾನಿ ರೇವಣ್ಣ ಸ್ಟ್ರಾಂಗ್ ಕಂಬ್ಯಾಕ್ ಅಂದರೆ ಕುಟುಂಬದಲ್ಲಿ ಭವಾನಿ ರಾವಣ್ಣ ಮತ್ತೆ ಚು ಅಂದರೆ ಚುನಾವಣಾ ರಾಜಕೀಯಕ್ಕೆ ಪದಾರ್ಪಣೆ ಮಾಡ್ತಾರ ಯಾವ ರೀತಿಯಲ್ಲಿ ಪಕ್ಷವನ್ನು ಸಂಘಟಿಸೋ ಜವಾಬ್ದಾರಿಯನ್ನು ಭವಾನಿ ರವಣ್ಣ ಏನಾರು ತೊಗೋತಾರ ಇಲ್ಲ ಪ್ರಜ್ವಲ್ ಸೂರಜ್ ನಿಖಿಲ್ ಕುಮಾರಸ್ವಾಮಿ ಎಲ್ಲರ ಮೇಲೆ ಕೂಡ ಈಗ ಪ್ರಶ್ನೆಗಳು ಕೇವಲ ಉಳ್ಕೊಂಡಿರೋದು ಪ್ರಶ್ನೆ ಮಾತ್ರ ಇಡೀ ರಾಜ್ಯದಲ್ಲಿ ಜೆ ಡಿ ಎಸ್ಗೆ ಈ ಬಾರಿ ಸಿಕ್ಕಂಥ ಪ್ರತಿಕ್ರಿಯೆ ಅತಿ ದೊಡ್ಡದು ಪ್ರಚಾರದ ವೇಳೆ ಆದರೆ ಮತದಾನದ ವೇಳೆ ಮತದಾರನ ತೀರ್ಮಾನ ಬೇರೆಯೇ ಆಗಿತ್ತು ಹೀಗಾಗಿ ಎಸ್ಗೆ ಮುಂದೇನು ಅನ್ನೋ ಪ್ರಶ್ನೆ ಉದ್ಭವಿಸಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಮುಂದೆ ಏನು ಮಾಡಬೇಕು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ಕರ್ನಾಟಕ ಟಿವಿಯನ್ನು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ